ಕೋಲ್ಕತ್ತಾದ ಆರ್ಜಿ ಕಾರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ವೈದ್ಯ ವಿದ್ಯಾರ್ಥಿನಿಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಖಂಡಿಸಿ ಇಂದು ದೇಶದಾದ್ಯಂತ ನಡೆಯುವಂತಹ ಮುಷ್ಕರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ವೈದ್ಯರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಇಂದು ಬೆಳಗ್ಗೆ 6 ಮುಷ್ಕರ ಆರಂಭಗೊಂಡಿತ್ತು. 24 ಗಂಟೆಗಳ ಕಾಲ ನಡೆಯುವಂತಹ ಮುಷ್ಕರದ ವೇಳೆ ಹೊರರೋಗಿ ವಿಭಾಗ, ವೈದ್ಯಕೀಯ ಸೇವೆಗಳು, ರೋಗಿಗಳ ದಾಖಲಾತಿ ಸಹಿತ ಪ್ರಮುಖ ಸೇವೆಗಳು ಬಂದ್ ಆಗಿದ್ವು. ಎಲ್ಲಾ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜುಗಳು, ಕ್ಲಿನಿಕ್ಗಳು ಬಂದ್ ಆಗಿದ್ವು. ಇನ್ನು ವೈದ್ಯ ವಿದ್ಯಾರ್ಥಿನಿಯ ಹತ್ಯೆ ಖಂಡಿಸಿ ಮತ್ತು ಪ್ರಕರಣಕ್ಕೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಬೆಳಗ್ಗೆ 10 IMA ಕಚೇರಿಯಿಂದ ವೈದ್ಯರು ಶಾಂತಿಯುತ ಮೆರವಣಿಗೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ತನಕ ನಡೆಸಿದರು. ಬಳಿಕ ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಲು ಮುಂದಾದಾಗ ಪೊಲೀಸರು ತಡೆಯೊಡ್ಡಿದ್ದಾರೆ. ಈ ಸಂದರ್ಭ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಕೊಂಚ ಹೊತ್ತು ಮಾತಿನ ಚಕಮಕಿ ಕೂಡ ನಡೆದಿದೆ. ಶಾಸಕರಾದ ಭರಶೆಟ್ಟಿ, ವೇದವ್ಯಾಸ್ ಕಾಮತ್, ಸಂಸದ ಬ್ರಿಜೇಶ್ ಚೌಟ ಅವರು ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ್ದು ಜಿಲ್ಲಾಧಿಕಾರಿಗಳ ಬಳಿಗೆ ತೆರಳಲು ಅನುಮತಿ ನೀಡುವಂತೆ ಕೋರಿಕೊಂಡಿದ್ದಾರೆ. ಆದರೆ ACP ಇವರಿಗೆ ಅನುಮತಿಯನ್ನೇ ನೀಡಿಲ್ಲ. ಕೊನೆಗೆ ಜಿಲ್ಲಾಧಿಕಾರಿ MP ಮುಲೈ ಮುಗಿಲನ್ ಅವರೇ ಖುದ್ದು ಪ್ರತಿಭಟನಾನಿರತರ ಬಳಿಗೆ ಆಗಮಿಸಿ IMA ಮನವಿಯನ್ನ ಸ್ವೀಕರಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಹಿಳಾ ವೈದ್ಯರಿಗೆ ಅಭದ್ರತೆ ಕಾಡ್ತಾ ಇದ್ದು ಆತಂಕ ಸೃಷ್ಟಿಯಾಗ್ತಾ ಇದೆ. ಇಂತಹ ಸನ್ನಿವೇಶ ಜಿಲ್ಲೆಯಲ್ಲಿ ಮರುಕಳಿಸದಂತೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಲ್ಲಿ ಆಗ್ರಹಿಸಿದರು. ವೈದ್ಯರಿಗೆ ಸೂಕ್ತ ಭದ್ರತೆ ನೀಡುವುದಾಗಿ ಜಿಲ್ಲಾಧಿಕಾರಿಗಳು ಭರವಸೆಯನ್ನ ನೀಡಿದರು. ಪುನರಪಿ ನಾವು MP ಅವರು ನಾವೆಲ್ಲ ಸಿಕ್ಕೋದು ಅವರು ಇಲ್ಲಿ ಬರ್ತೀವಿ, ಇಲ್ಲದ್ರೆ ನಾವೆಲ್ಲರೂ ಅಲ್ಲಿ ಕೆಟ್ಟಿನ ಕೆಳಗಡೆ ತನಕ ಅಲ್ಲಿ ಬರಬೇಕು ಅಂತ ಹೇಳ್ತೀವಿ. ಅವರು ಬೇಡ ಅಂತ ಹೇಳಿದ್ರೆ ನಾವು ಹೇಳುವಂಥದ್ದು DC ಅವರ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ಯಾರಿಗೂ ಏನೂ ದುಃಖ ಇಲ್ಲ. ನೀವೇನು ನಮ್ಗೆ ಅನ್ಯಾಯ ಮಾಡಿಲ್ಲ. ಅಲ್ಲಿ ಹೋಗಿ ಅವ್ರ ಡಿಸ್ಕಷನ್ಗೆ ಬಂದದಲ್ಲ, ನಾವು ಅವ್ರ ಹತ್ರ ಹೇಳಿದ್ರು ಕೂಡ ಅವ್ರು ಕಲ್ಕತ್ತಾಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಮ ಹತ್ರ ಸಾಗುದಿಲ್ಲ, ಅವ್ರ ಹತ್ರ ಸಾಗುದಿಲ್ಲ ಸರ್. ನಮ್ದೆಂತ ಮನವಿ ಕೊಡ್ತೇವೆ, ಹೋಗ್ತೇವೆ. ಯಾರು ಮೇಲೆ ಹೋಗಲ್ಲ, ಕೆಳಗಡೆ ಇರ್ತಾರೆ, 10 ಜನ ಹೋಗಿ ಮೇಲೆ ಹೋಗಿ ಮನವಿ ಕೊಡ್ತಾರೆ. ಚರ್ಚೆ ಇಲ್ಲ, ಅಲ್ಲ ನೀವು ಅಂತ ನಮ್ಮ ನಿಲ್ಸುದು, ಅವ್ರು ನಿಲ್ಸಲಿಲ್ಲ. ನಮಗೆ ಇನ್ನು ಮುಂದೆ ಈ ಊರಿನಲ್ಲಿ, ಈ ಇಡೀ ಭಾರತ ದೇಶದಲ್ಲಿ, ನಾವು ಭಾರತ್ ಮಾತೆ ಅಂತ ಹೇಳ್ತೇವೆ. ಭಾರತಕ್ಕೆ ಗಂಡಸರ ಹೆಸರು ಇಡಲಿಲ್ಲ, ಮಾತೆಗೆ ಇಟ್ಟಿದ್ದೇವೆ. ಆ ಮಾತೆಗೆ ನೀವು ಹಾಗೆ ಇರುವ ಎಲ್ಲ ಹೆಂಗಸರಿಗೆ ನಿಮ್ಮ ಸೇಫ್ಟಿಯನ್ನು ಕೊಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ನಾಟ್ ಓನ್ಲಿ ದ್ಯಾಟ್, ಇವಾಗ ಆದ ಕೃತ್ಯಕ್ಕೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ CBI ಅವರು ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಟ್ರಾನ್ಸ್ಪೇರೆಂಟ್ ಇಡಬೇಕು. ಯಾಕೆಂದರೆ ಯಾವಾಗಲೂ ನಾವು ನೋಡ್ತೇವೆ ತಾರೀಖ್ ಪೇ ತಾರೀಖ್ ಈವನ್ ಡಿಪಾರ್ಟ್ಮೆಂಟಲ್ಲಿ ಆಗ್ತದೆ. ನೋ, ಜಸ್ಟಿಸ್ ಡಿನೈಡ್ ಈಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್. ನಮಗೆ ಅದು ಬೇಡ. ಸೊ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಅಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಇದನ್ನು ಕೃತ್ಯವನ್ನು ಮಾಡಿದ್ದಾರೆ ಅವರು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗಿ ನಮ್ಮದೆಲ್ಲರದು ವಿನಂತಿ. ಎಲ್ಲ ವೈದ್ಯಕೀಯ ವಿದ್ಯಾರ್ಥಿನಿಯವರಿಗೆ, ಪರ್ಟಿಕ್ಯುಲರ್ ವಿದ್ಯಾರ್ಥಿನಿಯವರಿಗೆ ಒಂದು ಸೇಫ್ಟಿ ಎನ್ವೈರನ್ಮೆಂಟ್ ಕಲ್ಪಿಸಬೇಕು. ಮತ್ತು ಒಂದು ಸೆಂಟ್ರಲ್ ಆ್ಯಕ್ಟ್ ಫಾರ್ ವೈಲೆನ್ಸ್, ನಮಗೆ ಪದೇ ಪದೇ ವೈದ್ಯರ ಮೇಲೆ ಹಲ್ಲೆ ಆಗುತ್ತಿದೆ, ಅದು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಅದು ಕೂಡ ಒಂದು ಸೆಂಟ್ರಲ್ ಆ್ಯಕ್ಟ್ ಫಾರ್ ವೈಲೆನ್ಸ್ ಬರಲೇಬೇಕು. ಯಾರಿಗೂ ಗೊತ್ತಿಲ್ಲ, ನಮ್ಮ ಹೆಣ್ಮಕ್ಳು ರಾತ್ರಿ ಮಾತ್ರ ಅಲ್ಲ ಬೆಳಿಗ್ಗೆ ಕೂಡ ಒಬ್ಬೊಬ್ಬರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾರೋ ನೋಡ್ತಾರೆ, ಯಾರೋ ಏನಾದ್ರೂ ಮಾಡಿಬಿಡ್ತಾರೆ, ಸೈಡಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಾವು ದಿನಾಲೂ ಹೆದರಿಕೆಯಿಂದ ಬದುಕ್ತೀವಿ. ಇದು ನಮ್ಮ ವೈದ್ಯಕೀಯ ವೃತ್ತಿಗೆ ಮಾತ್ರ ಅಲ್ಲ, ಮೆಡಿಕಲ್ ಪರ್ಸನಲ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅನ್ವಯ ಆಗ್ತಾ ಇದೆ. ಫಸ್ಟಿಗೆ ವೆಸ್ಟ್ ಬೆಂಗಾಲಲ್ಲಿ ನಮ್ಮ ಲೇಡಿ ಡಾಕ್ಟರ್ಗೆ ಹಿಂಗಾಯ್ತು, ಅದಾದ್ಮೇಲೆ ನೆಕ್ಸ್ಟ್ ಫ್ಯೂ ಡೇಸ್ ಅಲ್ಲಿ ಒಬ್ರು ನರ್ಸ್ ಅನ್ನ ಹಿಂಗ್ ಮಾಡಿದ್ರು, ಅದಾದ್ಮೇಲೆ ಇನ್ನೊಂದು ಹೆಣ್ಮಗಳನ್ನು ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಜಸ್ಟಿಸ್ ಯಾವಾಗ, ನಮ್ಗೆ ನ್ಯಾಯ ಯಾವಾಗ ಸಿಗುತ್ತೆ? Society here only
only the doctors are protesting against the rape. It should not be like that. All of us as a society should protest. What is this? Only the doctors of Mangalore medical colleges are here. Interns, students, whatever. The rest of the country is celebrating the Independence Day, which is supposed to be one of the darkest independence in all of these 78 years. ನಿಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲಿ ಹೀಗೆ ಆದ್ರೆ ವಿಲ್ ಯು ಕೀಪ್ ಕ್ವೈಟ್? ನಿಮ್ಗೆ ಕೇಳ್ತೇವೆ ನಾವು, ನೀವು ಸುಮ್ಮನೆ ಕೂತ್ಕೊಳ್ತೀರಾ? ಅವರ ಜಸ್ಟಿಸ್ ಬೇಕಂದ್ರೆ ನಾವು ಒಂದು ಅರೌಂಡ್ 5000 ಡಾಕ್ಟರ್ಸ್ ಸೈಲೆಂಟ್ ಪ್ರೊಸೆಷನ್ ಮಾಡಿ ವಿದೌಟ್ ಎನಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ. ಯುವರ್ ಪ್ರಾಪರ್ಷನ್ ಇಸ್ ರಿಕ್ವೈರ್ಡ್. ಒನ್ ಮೋರ್ ಫಾರ್ ಮೈ ಫೆಡರೇಷನ್.